ಸಿನಿಮಾನ ಬರೋವರೆಗೂ ನಮ್ದಾಗಿರುತ್ತೆ ನಾವು ಮಾಡೋವರೆಗೂ ನಮ್ದಾಗಿರ್ತದೆ ಸರ್ ಈಗೇನಂದರೆ ಸಕ್ಸಸ್ ಅಂತೂ ದೊಡ್ಡ ಸಕ್ಸಸ್ಸು ಇಂಡಸ್ಟ್ರಿಗೆ ದೊಡ್ಡ ಸಕ್ಸಸ್ಸು ಮತ್ತು ನಾನು ಬರೆದಿರೋ ಸಾಂಗು ಒಂದು ದೊಡ್ಡ ಸಕ್ಸಸ್ ಆಗಿದೆ ಮಹೇಂದರ್ ಸರ್ ಫೋನ್ ಮಾಡಿದ್ರು ನನಗೆ ಸೈಂಟಿಸ್ಟ್ ಸೈಂಟಿಸ್ಟ್ಗೆ ಕಂಪೇರ್ ಮಾಡಿದ್ದು ನಾನು ಫಸ್ಟ್ ಟೈಮ್ ತರದ್ದು ಅಂದ್ರೆ ನಿನ್ ಕೈ ಹೆಸರಾದ್ರೆ ಮಾತ್ರ ನಾವು ಉಸಿರಾಡೋದು ಭೂಮಿ ಮೇಲೆ ಏನೋ ತರದ್ ಲೈನ್ಗಳನ್ನ ಹಂಸಲೇಖ ಅವ್ರ ಹತ್ರ ನೋಡ್ತಿದೆ ಪದಗಳನ್ನ ನನ್ ಖುಷಿ ಆಯ್ತು ನಿಮ್ಮ ಹತ್ರ ನಿನ್ನ ಹತ್ರ ನೋಡಿದ್ನ ಅಂತಂದ್ರು ಬರವಣಿಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀನಿ ಒಂದು ಒಂದ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ ಸರ್ ಈಗ ಅದು ನೆಕ್ಸ್ಟ್ ಒಂದು ಡೈರೆಕ್ಷನ್ ಪ್ಲಾನ್ ಇದೆ ಅಂಡ್ ನನಗೆ ಇನ್ನೊಂದು ಪ್ಲಸ್ ಆಗಿದ್ದು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಚಿತ್ರತಂಡ ಅನೌನ್ಸ್ ಮಾಡುತ್ತೆ ನಾವು ಡಿಸೆಂಬರ್ ಬರ್ತೀವಿ ಬರುತ್ತೆ ಅದಾಗಿ ಎರಡು ಮೂರು ದಿನಕ್ಕೇ ಕನ್ನಡ ಪಿಕ್ಚರ್ ಮುಖ್ಯಸ್ಥರು ನಮ್ಮ ಪ್ರವೀಣ್ ಸರ್ ಏನು ಮಾಡ್ತಾರೆ ಕಾಟೇರ ತ್ರೀ ಸಿಕ್ಸ್ಟಿ ಅಂತ ಪ್ಲ್ಯಾನ್ ಮಾಡ್ತೀವಿ ಸರ್ ಆ ಕಾಟೇರ ತ್ರೀ ಸಿಕ್ಸ್ಟಿ ಅನ್ನುವಂಥದ್ದು ಕಮರ್ಷಿಯಲ್ ರೂಪದಲ್ಲಿ ಜನಗಳಿಗೆ ಕಂಡರೂ ಸಹ ಇಲ್ಲಿಯ ತನಕವು ಇವತ್ತಿಗೂ ನಿಮ್ಮ ಎಪಿಸೋಡ್ ಕೂಡ ಅದು ಕಾಟೇರ ತ್ರೀ ಸಿಕ್ಸ್ಟಿಗೆ ಬರುತ್ತೆ ಆ ತ್ರೀ ಸಿಕ್ಸ್ಟಿ ಅನ್ನುವಂಥದ್ದು ಎಷ್ಟು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು ಅಂತಂದರೆ ಇವತ್ತು ಕನ್ನಡ ಪಿಕ್ಚರ್ ತುಂಬ ಹೆಮ್ಮೆ ಅಂತ ಹೇಳುವಂಥ ವಿಚಾರ ಕಾಟೇರ ಗೆದ್ದಿರೋದ್ರಲ್ಲಿ ನಮ್ಮದು ಒಂದಷ್ಟು ಸಣ್ಣ ಭಾಗ ಸಣ್ಣ ಒಂದು ಪಾಲಿದೆ ಅಂತ ತುಂಬ ಪ್ರೀತಿ ಹೇಳುವಂಥ ಮಾತು ಸರ್ ಏನಂದರೆ ನೋಡಿ ಸಿನಿಮಾದಲ್ಲಿ ಯಾವಾಗಲೂ ಒಬ್ಬರಿಂದ ಏನೂ ಆಗೋದಿಲ್ಲ ಅನ್ನೋದು ಎಲ್ಲರೂ ಗೊತ್ತಿರುವಂಥ ಸತ್ಯ ಅದರಲ್ಲಿ ಮೀಡಿಯಾ ಪಾತ್ರ ಅನ್ನೋದು ದೊಡ್ಡದು ಆಮೇಲೆ ಕೆಲವು ಕಾರ್ಯಕ್ರಮ ಅಂದರೆ ನಿಮಗೆ ಪಬ್ಲಿಸಿಟಿ ಅನ್ನೋದಿರ್ಬೋದು ಪ್ರಮೋಷನ್ ಅಂತಿರ್ಬೋದು ತುಂಬ ಇಂಪಾರ್ಟೆಂಟ್ ಅದರಲ್ಲೂ ನಿಮಗೆ ನಾನು ಈ ಕನ್ನಡ ಪಿಕ್ಚರಲ್ಲಿ ನೋಡಿತಿರೋದ್ದು ನಿಮ್ಮ ಚಾನಲಲ್ಲಿ ನಡೀತಿರೋ ಪ್ರೋಗ್ರಾಮ್ಗಳೇನೆಂದರೆ ಸಿನಿಮಾ ಏನು ಸಿನಿಮಾ ಕ್ಯಾಟಗರಿ ಏನು ಸಿನಿಮಾದಲ್ಲಿ ಯಾವ ವಿಭಾಗ ತುಂಬ ಗಟ್ಟಿಯಾಗಿದೆ ಆ ಗಟ್ಟಿಯಾಗಿರುವಂಥ ವಿಭಾಗನ ಜನಗಳಿಗೆ ತಲುಪಿಸೋದು ಹೇಗೆ ಇದಿಷ್ಟು ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಯಾಕೆ ನೀವೆಲ್ಲರೂ ಪಾಲ್ದಾರರಾಗಿ ಇರ್ತೀರ ಸಿನಿಮಾದಲ್ಲಿ ಅನ್ನೋದಕ್ಕೆ ನಾನು ಕೊಡ್ತಿರೋವಂಥ ಇದೇನಂದರೆ ಸಿನಿಮಾನ ಬರೋವರೆಗೂ ನಮ್ದಾಗಿರುತ್ತೆ ನಾವು ಮಾಡೋವರೆಗೂ ಅದನ್ನು ಒಂದ್ಸಲಿ ಪ್ರಮೋಷನ್ ಅಂತ ತಗೋ ಬಂದಾಗ ಅದನ್ನು ನಿಮ್ಮ ಸಿನಿಮಾಗಳಾಗ ನೀವು ಕನ್ವರ್ಟ್ ಮಾಡ್ಕೊಂಡು ನೋಡೋದಿದೆಯಲ್ಲ ಈ ಸಿನಿಮಾನ ಗೆಲ್ಲಬೇಕಾಮೇಲೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೋದು ಒಂದು ಸಿನಿಮಾ ಬೇರೆ ಈ ಸಿನಿಮಾದಲ್ಲಿ ಗೆಲ್ಲೋ ಕಂಟೆಂಟ್ಗಳೆಲ್ಲ ಏನಿದೆ ಅನ್ನೋದನ್ನು ಕ್ಯಾಚ್ ಮಾಡಿಕೊಂಡು ಅದನ್ನು ಜನಗಳಿಗೆ ತಲುಪಿಸೋದು ನಾನು ಕಾಟೇರ ತ್ರೀ ಸಿಕ್ಸ್ಟಿ ಪ್ರೋಗ್ರಾಮ್ ನೋಡ್ತೀನಲ್ಲ ನಾವೇ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ಇಷ್ಟು ವಿಚಾರಗಳನ್ನ ನಾವು ಒಂದೂವರೆ ಎರಡು ವರ್ಷದ ಹಿಂದೆ ಮಾತಾಡ್ತಿತ್ತು ನಮ್ಮದು ಸ್ಟಾರ್ಟಿಂಗ್ ಸ್ಟೇಜ್ ಅದು ಎರಡು ವರ್ಷ ಆದಮೇಲೂ ಅದನ್ನು ಆ ವಿಚಾರಗಳನ್ನ ಪುನಃ ನೀವು ಕ್ಯಾಚ್ ಮಾಡಿ ಅದನ್ನೇ ಮಾತಾಡಿ ಅದನ್ನೇ ಜನ ಜನರಿಗೆ ತಲುಪಿಸಿ ಮಾಡೋದಿದೆಯಲ್ಲ ಈ ಸಕ್ಸಸ್ಸಲ್ಲಿ ನಿಮ್ಮದೆಲ್ಲ ಮೇಜರ್ ಪಾಲೇ ಇರುತ್ತೆ ಅನ್ನೋ ಥರದ್ದು ನಂದು ಸರ್ ಇಲ್ಲ ಅಂದರೆ ತರುಣ್ ಸರ್ ಹೇಳಿದರು ಮಾಧ್ಯಮದವರ ಸಹಕಾರ ಅಂದರೆ ಸರ್ ನಾಟ್ ಓನ್ಲಿ ಕನ್ನಡ ಪಿಕ್ಚರ್ ಕನ್ನಡದಲ್ಲಿರುವಂಥ ಎಲ್ಲ ಮಾಧ್ಯಮ ಅದು ಡಿಜಿಟಲ್ ಮಾಧ್ಯಮ ಆಗಿರ್ಬೋದು ಸ್ಯಾಟಲೈಟ್ ಮಾಧ್ಯಮ ಆಗಿರ್ಬೋದು ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಮ್ಯಾಕ್ಸಿಮಮ್ ನಾವೆಲ್ಲರೂ ಕಾಟೇರಾವನ್ನು ಮ್ಯಾಕ್ಸಿಮಮ್ ಅದನ್ನು ಪುಲ್ ಮಾಡಿದ್ವಿ ಬಿಕಾಸ್ ತುಂಬ ಒಳ್ಳೆಯ ಸಿನಿಮಾ ಅಂತ ಸುಮ್ಮನೆ ಉತ್ಪ್ರೇಕ್ಷೆ ಹೇಳುವಂಥ ಮಾತಲ್ಲ ಈ ಎಲ್ಲ ಸಕ್ಸಸ್ ಸಂಭ್ರಮವನ್ನು ಪುನೀತ್ ಆರ್ಯ ಅವರು ಪ್ರೆಸೆಂಟ್ ಹೇಗೆ ಫೀಲ್ ಮಾಡ್ತಿದ್ದೀರಿ ನೆಕ್ಸ್ಟ್ ನಿಮ್ಮ ಯೋಚನೆಗಳೇನು ಯೋಜನೆಗಳೇನು ಸರ್ ಈಗೇನಂದರೆ ಸಕ್ಸಸ್ ಅಂತೂ ದೊಡ್ಡ ಸಕ್ಸಸ್ಸು ಇಂಡಸ್ಟ್ರಿಗೆ ದೊಡ್ಡ ಸಕ್ಸಸ್ಸು ಪರ್ಸ್ನಲಿ ನಾವು ಅದರಲ್ಲಿ ಪಾರ್ಟ್ ಆಗಿರೋದ್ರಿಂದ ಒಂದು ನಾನು ಎಸ್ ಎ ಅದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ ಇದ್ದೀನಿ ಅದು ನಂಗೆ ದೊಡ್ಡ ಒಂದು ಹೆಮ್ಮೆ ಇದೆ ಮತ್ತು ನಾನು ಬರೆದಿರೋ ಸಾಂಗು ಒಂದು ದೊಡ್ಡ ಆಗಿದೆ ಅದೊಂದು ರೈತ ಗೀತೆಯಾಗಿ ಉಳ್ಕೊಂಡಿದೆ ಅದು ರೈತರು ಇರೋವರೆಗೂ ಇರುತ್ತೆ ಆ ಸಾಂಗು ಅನ್ನೋ ಥರದೊಂದು ನಂಗೆ ತುಂಬ ಅದ್ರದ್ದು ದೊಡ್ಡ ಕಾಂಪ್ಲಿಮೆಂಟ್ ಏನಂದರೆ ಮಹೇಂದರ್ ಸರ್ ಫೋನ್ ಮಾಡಿದರು ನನಗೆ ಫೋನ್ ಮಾಡಿ ಪರ್ಟಿಕ್ಯುಲರ್ ಲೈನ್ಗಳನ್ನ ಅವರೇನು ಬರ್ಕೊಂಡಿದ್ರು ಅನಿಸುತ್ತೆ ಸರ್ ಅವ್ರು ಹೇಳ್ತಿತ್ತು ಅಂದರೆ ಬಿತ್ತೋದು ಕಲಿತ ವಿಜ್ಞಾನಿ ಬೆಳೆದಿದ್ದು ಹಂಚೋ ಮಹದಾನಿ ಅನ್ನೋದು ಒಂದು ಲೈನ್ ಇದೆ ಅಂದರೆ ಒಬ್ಬ ರೈತನ ಸೈಂಟಿಸ್ಟ್ಗೆ ಕಂಪೇರ್ ಮಾಡಿದ್ದು ನಾನು ಫಸ್ಟ್ ಟೈಮ್ ನೋಡಿದ ಆ ಥರದ್ದು ಈ ಥರದ್ದು ತುಂಬ ಆಮೇಲೆ ಕೈ ಕೆಸರಾದರೇನೆ ನಿನ ಕೈ ಉಳಿಯೋದು ನಾವು ಭೂಮಿಲಿ ಒಂದು ಲೈನ್ ಇದೆ ಅಂದರೆ ನಿನ್ನ ಕೈ ಕೆಸರಾದರೆ ಮಾತ್ರ ನಾವು ಉಸಿರಾಡೋದು ಭೂಮಿ ಮೇಲೆ ಅನ್ನೋ ಥರದ ಲೈನ್ಗಳನ್ನ ಅದನ್ನು ಕೇಳಿ ಅವ್ರು ದೊಡ್ಡ ಕೊಟ್ಟಿದ್ದು ನನಗೆ ಕಾಂಪ್ಲಿಮೆಂಟ್ ಏನಂದರೆ ತುಂಬ ನನಗೆ ನನಗದನ್ನ ಹೆಂಗೆ ಹೇಳ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಂಸಲೇಖ ಸರ್ ಜೊತೆ ತುಂಬ ಸಿನಿಮಾಗಳು ಒಡನಾಟ ಇರುವಂಥ ಮಹೇಂದ್ರ ಸರು ಇದನ್ನೆಲ್ಲ ಮರಿ ನಾನು ಹಂಸಲೇಖ ಅವ್ರ ಹತ್ರ ನೋಡ್ತಿದ್ದೆ ಪದಗಳನ್ನ ನನಗೆ ಆಯಿತು ನಿಮ್ಮ ಹತ್ರ ನಿನ್ನ ಹತ್ರ ನೋಡಿ ಇದನ್ನು ಅಂತಂದರು ನನಗೆ ಆ ಮಟ್ಟದ್ದು ಇದನ್ನು ಅಷ್ಟು ಇದಿಲ್ಲ ನನಗೆ ಸರ್ ಅದನ್ನು ಗುರುತಿಸಿ ನನಗೊಂದು ಫೋನ್ ಮಾಡಿ ನನಗೆ ಮಾತಾಡಿದ್ರಲ್ಲ ಪರಿಚಯ ಇರೋದಕ್ಕೆ ನನಗೆ ಮಹೇಂದ್ರ ಸರ್ ಮರಿ ಹಿಂಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಇದಕ್ಕಿಂತ ನನಗೆ ಲೈಫಲ್ಲಿ ಇದಕ್ಕಿಂತ ದೊಡ್ಡದು ನಾನು ಬರೆಯೋದಕ್ಕೆ ಸಾರ್ಥಕ ಅಂತ ಅನಿಸಿದ್ದೆ ಈ ಒಂದು ಬರವಣಿಗೆ ಒಬ್ಬ ದೊಡ್ಡ ನಿರ್ದೇಶಕರು ಸಾಹಿತ್ಯದ ಜ್ಞಾನ ಇರೋರು ಗುರುತಿಸೋರಲ್ಲ ಅನ್ನೋದೇ ಖುಷಿ ಸರ್ ನನಗೆ ಇದಾದ ನಂತರ ತುಂಬ ಸಿನಿಮಾಗಳಿಗೆ ಸಾಹಿತ್ಯ ಬರೀತಾ ಇದ್ದೀನಿ ಮಣಿಕಾಂತ್ ಕದ್ರಿ ಸರ್ದು ಹರಿ ಸರ್ದು ಅಜನೀಶ್ ಸರ್ದು ರೆಗ್ಯುಲರಾಗಿ ಸಿನಿಮಾಗಳ ಸಾಂಗ್ ಬರೆಸಿದರೆ ನನಗೆ ನಿರ್ದೇಶಕನಾಗಿ ಬರಬೇಕು ಅಂತಂದರೆ ಬರಹಗಾರನಾಗಿ ಚೆನ್ನಾಗಿ ಬದುಕು ಕಟ್ಕೊಟ್ಟಿದೆ ನನಗೆ ಅದು ಆರ್ಥಿಕವಾಗೂ ಇರ್ಬೋದು ನನಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ತುಂಬ ಚೆನ್ನಾಗಿ ನನಗೊಂದು ಗುರುತಿಸ ನನಗೆ ಚ ಗುರುತು ನನ್ನ ಸಿಕ್ಕಿದ್ದು ನನಗೊಬ್ಬ ಸಾಹಿತ್ಯ ಆಗಿನೇ ತುಂಬ ಚೆನ್ನಾಗಿ ಸಿಕ್ಕಿದೆ ಈಗ ಸದ್ಯಕ್ಕೆ ನನ್ನದೊಂದು ಡೈರೆಕ್ಷನ್ ಪ್ಲ್ಯಾನ್ ಇದೆ ಸರ್ ನಾನು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಇಂದೇ ಡೈರೆಕ್ಷನ್ಗೆ ಅಂತಲೇ ಶುರು ಮಾಡಿ ಮಾಡಿ ಬಂದು ಬರವಣಿಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀನಿ ಒಂದು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ ಸರ್ ಈಗ ಅದು ನೆಕ್ಸ್ಟ್ ಒಂದು ಡೈರೆಕ್ಷನ್ ಪ್ಲ್ಯಾನ್ ಇದೆ ಅದು ಸಾಹಿತ್ಯ ಅಂತೂ ರೆಗ್ಯುಲರಾಗಿ ಬರ್ಕೊಂಡೋಗಿ ಆಮೇಲೆ ನಮ್ಮಲ್ಲಿ ದೊಡ್ಡ ಇಸ್ಟ್ರಿನೇ ಇದೆ ಡೈರೆಕ್ಟ್ರ್ಗಳು ಸಾಹಿತ್ಯಗಳನ್ನ ಬ ಸಾಹಿತಿಗಳಾಗಿರೋ ದೊಡ್ಡ ಹಿಸ್ಟ್ರಿ ಇದೆ ಅವರೆಲ್ಲರೂ ಸ್ಫೂರ್ತಿಯಾಗಿದ್ದಾರೆ ನನಗೆ ಎರಡನ್ನೂ ಚೆನ್ನಾಗಿ ನಿಭಾಯಿಸ್ಕೋಬೋದು ಥರದೊಂದು ಅಂದ್ಕೊಂಡಿದ್ದೀನಿ ಸರ್ ಎಸ್ ಸರ್ ಹಾಗಿದ್ರೆ ನಿಮ್ಮ ಸಾಹಿತ್ಯ ಕೃಷಿ ನಿರಂತರವಾಗಿರಲಿ ಕನ್ನಡದ ಎಲ್ಲ ನಿರ್ದೇಶಕರಿಗೂ ನಿಮ್ಮ ಸಾಹಿತ್ಯದ ಒಂದು ಸೇವೆ ಒದಗಲಿ ಜೊತೆಗೆ ನೀವು ಕಂಡಂತಹ ನಿರ್ದೇಶಕನ ಕನಸು ಆದಷ್ಟು ಬೇಗ ನೆನಸಾಗಲಿ ಮೇಲಾಗಿ ನಿಮ್ಮ ಹಿಂದೆ ತರುಣ್ ಸರ್ ಅಂತ ಒಂದು ಒಂದು ಸ್ಟ್ರಾಂಗ್ ವಿಷಯ ಅದು ನಾನು ಭಾಳ ಅಂದರೆ ಪ್ರೀತಿಯಿಂದ ಹೇಳ್ತೀನಿ ಅಂದರೆ ಕಾಟೇರಾನ ಗೆಲ್ಲಿಸಿಕೊಟ್ಟಂತಹ ಕೀರ್ತಿ ಅಲ್ಲ ತರುಣ್ ಸರ್ಲೆ ಒಂದು ಆ ಪ್ರೀತಿ ಒಂದು ಮುಗ್ಧತೆ ಪುನೀತ್ ಅಂತಹ ಭಾಳಷ್ಟು ಜನ ರೈಟ್ರುಗಳಿಗೆ ಅವರು ಒಂದು ಹಂತಕ್ಕೆ ತಗೊಂಡುಕೊಂಡು ಹೋಗ್ತಾರೆ ಅಂದರೆ ಇದು ನಾನು ಕಂಡಂಥ ಸತ್ಯ ಇದು ಎಲ್ಲ ರೀತಿಯಿಂದಲೂ ನಿಮಗೆ ಸಹಕಾರಿಯಾಗಲಿ ತರುಣವರ ಒಂದು ಸಹಾಯ ನಿಮಗೆ ಇಲ್ಲ ನಾನು ಪರ್ಟಿಕ್ಯುಲರ್ಲಿ ತರುಣ್ ಸರ್ ಬಗ್ಗೆ ಒಂದೆರಡು ಮಾತಾಡ್ತೀನಿ ಸರ್ ಅಂದರೆ ಇಂಡಸ್ಟ್ರಿ ಅವ್ರಿಗೆ ತುಂಬ ಜನಕ್ಕೆ ಗೊತ್ತಿದ್ದು ಅವರು ಒಡನಾಟ ಇರೋರಿಗೆ ಫಸ್ಟ್ ಆಫ್ ಆಲ್ ಅವರು ನಾನು ಅವ್ರಿಗೆ ಡೈರೆಕ್ಷನ್ಗೆ ಅಂತ ಅಪ್ರೋಚ್ ಮಾಡೋಕೆ ಹೋಗಿದ್ದು ಅವ್ರ ಜೊತೆ ಡೈರೆಕ್ಷನಲ್ಲೂ ವರ್ಕ್ ಮಾಡಿದ್ದೀನಿ ಅದಲ್ಲದೆ ಬರಹಗಾರನಾದ್ರು ಕೆಲಸ ಮಾಡಿದ್ದೀನಿ ಬರಹಗಾರರಿಗೆ ಕೊಡೋ ಒಂದು ಗೌರವ ಇದೆಯಲ್ಲ ಸರ್ ತರುಣ್ ಸರ್ ಅದು ನೆಕ್ಸ್ಟ್ ಲೆವೆಲ್ ಗೌರವ ಅದು ಆಮೇಲೆ ಅವ್ರು ಅಷ್ಟೇ ಗೌರವ ಕಾಣ್ತಾರೆ ನಿಮ್ಮಲ್ಲಿ ಇಷ್ಟು ವಿಷಯ ವಿಚಾರ ಇದೆ ಅಂದರೆ ನಿಮಗೆ ಇನ್ನೊಂದಷ್ಟು ತುಂಬಿ ನಿಮ್ಮನ್ನು ದೊಡ್ಡದಾಗಿ ಬೆಳೆಸೋದು ಅವರೇ ಮತ್ತು ತರುಣ್ ಸರ್ಗೆ ನಿಮಗೆ ನನ್ನದು ಡೈರೆಕ್ಷನ್ ಈಗೇನು ನೆಕ್ಸ್ಟ್ ನಾನು ಡೈರೆಕ್ಷನ್ ಪ್ಲ್ಯಾನ್ ಮಾಡ್ತೀನಿ ಅಂದ್ರೂ ಇದಕ್ಕೂ ಮುಂಚೆ ನಾನು ಮಾಡಿದರೆ ಎಷ್ಟು ತಪ್ಪುಗಳು ಮಾಡ್ತಿದ್ನೋ ಏನೋ ಅವ್ರ ಜೊತೆ ಒಂದು ಒಡನಾಟ ಇದೆಯಲ್ಲ ಅದು ನಾನು ಯಾವುದೇ ಪ್ರೊಡಕ್ಷನ್ಗೆ ಸಿನ್ಮಾ ಮಾಡ್ಬೋದು ಯಾವುದೇ ಇರೋಕ್ಕೆ ಸಿನ್ಮಾ ಮಾಡ್ಬೋದು ನಾನು ಎಷ್ಟು ಸಿನ್ಮಾ ಬೇಕಾದರೂ ಮಾಡ್ಬೋದು ಬಟ್ ಅವ್ರದ್ದೊಂದು ಗೈಡೆನ್ಸಲ್ಲಿ ಅವ್ರದ್ದೊಂದು ಅಭಿಪ್ರಾಯದಲ್ಲೇ ಮುಂದೆ ಹೋಗೋದು ಇದೆಯಲ್ಲ ಸರ್ ಅದು ಯಾವಾಗಲೂ ನಮಗೆ ಹೇಳಿಗೆನೇ ಇರುತ್ತೆ ಅದರಲ್ಲಿ ಯಾಕೆ ಅಂದರೆ ಅಷ್ಟು ನಿಷ್ಕಲ್ಮಶವಾಗಿ ನಿಮಗೆ ಒಂದು ಸಜೆಷನ್ಸ್ಗಳು ಕೊಡ್ತಾರೆ ಹೇಳ್ತಾರೆ ಅವರು ನಮ್ಮ ನಾನು ಮಾತಾಡ್ಬೇಕಾದ್ರೆ ಕೆಲವು ತಪ್ಪುಗಳಿರುತ್ತೆ ನಾವು ಮಾತಾಡ್ಬೇಕಾದ್ರೆ ಕೆಲವೇನೋ ನನ್ನದು ಮೆಚುರಿಟಿ ಇಲ್ಲದೆ ಇರ್ಬೋದು ನನ್ನ ಅನುಭವದ ಕೊರತೆಯಿಂದ ನಾನು ಏನೋ ಮಾತಾಡ್ಬೋದು ಅದನ್ನು ಸಹಿಸ್ಕೊಂಡು ಇದು ಕರೆಕ್ಟ್ ಅನ್ನೋದು ಒಬ್ಬರಿಗೆ ಹೇಳೋದಂದ್ರೆ ಅವರೇನು ನಮಗೇನು ಮೊದಲಿಂದ ಸುಮಾರು ವರ್ಷದಿಂದ ಏನು ಪರಿಚಯ ಇಲ್ಲ ಸರ್ ಇಂಡಸ್ಟ್ರಿ ಒಡನಾಟ ಅಷ್ಟೇ ಬಟ್ ನಿಮ್ಮ ನೀನೇನೋ ಒಂದು ಆಗಬೇಕು ಅನ್ನೋ ಥರದಿದ್ದಾಗ ಅವರು ಕುಂತ್ಕೊಂಡು ಇದೆಲ್ಲ ಇದು ಅಂತೇಳಿ ಒಬ್ರದ್ದು ಅಂದರೆ ಒಬ್ರು ಮೆಂಟರ್ ಆಗಿ ಮಾಡೋದಿದೆಯಲ್ಲ ಅದು ತುಂಬ ಇಂಡಸ್ಟ್ರಿಗೆ ತುಂಬ ಅದು ಅದನ್ನು ಅವ್ರು ನನಗೆ ಯಾವಾಗಲೂ ಇರ್ತಾರೆ ಹೌದು ತುಂಬ ಜನಕ್ಕೆ ಆಗಿದ್ದಾರೆ ಅವರು ಅವ್ರದ್ದೊಂದು ಈ ಥರದೊಂದು ಕ್ಯಾರೆಕ್ಟರ್ನೇ ಅವ್ರಿಗೆ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿರೋದು ಬರೀ ಸಿನಿಮಾ ಮಾಡ್ತಾರೆ ಒಂದು ದೊಡ್ಡ ಸಕ್ಸಸ್ ಅಲ್ಲ ಇಡೀ ಇಂಡಸ್ಟ್ರಿ ಬ್ಲೆಸಿಂಗ್ ಇದೆ ಅವ್ರಿಗೆ ಒಳ್ಳೇದಾಗಬೇಕು ಇವ್ರಿಗೆ ಒಳ್ಳೇದಾಗಬೇಕು ಅಂದರೆ ಏನಕ್ಕೆ ಅಂದರೆ ಅಷ್ಟು ಜನಕ್ಕೆ ಅವರಿಂದ ಒಳ್ಳೇದಾಗ್ತಿದೆ ಇಂಡಸ್ಟ್ರಿಯನ್ನು ಹಾಗಾಗಿ ಅವ್ರಿಗೆ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದೆ ಸರ್ ಮೇಲಾಗಿ ಉದ್ಯಮ ಕಂಡಂತಹ ಮಹಾನ್ ಮಹಾನ್ ನಟ ಸುಧೀರ್ ಅವರ ಮಗ ಮಾಲ್ತಮ್ಮ ಅವ್ರ ಮಗ ಅಂದರೆ ತುಂಬ ಒಳ್ಳೆಯತನಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಈ ಥರದ ಒಳ್ಳೆಯದನ್ನು ಹಂಚಕ್ಕೆ ಸಾಧ್ಯ ನಿಮ್ಮ ಸಿನಿಮಾ ಗ್ರಾಫಲ್ಲಿ ಅವರು ನಿರಂತರವಾಗಿ ಜೊತೆಗಿರಲಿ ಜೊತೆಗೆ ಪುನೀತ್ ಆರ್ಯ ಅವರು ಆದಷ್ಟು ಬೇಗ ಸಿನಿಮಾನ ಮಾಡಲಿ ಕನ್ನಡ ಪಿಕ್ಚರ್ ನಿಮ್ಮ ಜೊತೆಗೆ ಸದಾ ಇರುತ್ತೆ ಕಾಟೇರ ತ್ರೀ ಸಿ ಅಂದರೆ ಇದು ನಮ್ಮ ನಿಮ್ಮ ಮಾತುಕತೆ ಆದರೂ ವೀಕ್ಷಕರು ಇದು ಕಾಟೇರಾ ತ್ರೀ ಸಿಕ್ಸ್ಟಿ ಸೀರೀಸ್ಗೆ ಸಲ್ಲುತ್ತೆ ಬಿಕಾಸ್ ನಾವು ಮಾತಾಡ್ತಾ ಇರೋದು ಕಾಟೇರಾದ ಡಿರಿ ಕ್ರಿಯೇಟರ್ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ನನ್ನದು ನನ್ನದು ಒಂದು ಕೊನೆ ಮಾತೇನೆ ನಾವು ಈಗ ಬೆಳೀತಾ ಇರುವಂಥ ಒಂದು ಬರಹಗಾರರು ಇದನ್ನು ಗುರುತಿಸಿ ಒಂದು ಇಂಟರ್ವ್ಯೂಗಳಾಗಲಿ ಈ ಥರದ್ದೊಂದು ನಮ್ಮದು ಹಳೇದನ್ನೆಲ್ಲ ನೆನಪಿಸೋದಿದೆಯಲ್ಲ ನಾನು ಆ್ಯಕ್ಚುಲಿ ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಇಷ್ಟು ನೆನಪುಗಳು ನಾನು ಇಷ್ಟೆಲ್ಲ ಮಾಡ್ಕೊಂಡು ಬಂದ ಅನ್ನೋ ಥರದ್ದು ಅನಿಸುತ್ತೆ ಅಂದರೆ ನಮ್ಮದು ಚಿಕ್ಕ ಜರ್ನಿಗಳೇ ಆಗಿದ್ರೂ ಇದೆಲ್ಲ ನೆಪಿಸಿ ಗುರುತಿಸಿ ಮಾಡ್ತಿದ್ದೀರಾ ಇದು ನನಗೆ ತುಂಬ ಇಂಪಾರ್ಟೆಂಟ್ ನಮಗೆ ನನಗೆ ಏನಕ್ಕೆ ಅಂತಂದರೆ ನನ್ನ ಇಲ್ಲಿಗೆ ಅಂತ ಅಂತೇಳಿದ್ದೆ ತುಂಬ ಜನ ನಮ್ಮ ಫ್ಯಾಮಿಲಿ ಇರ್ಬೋದು ಎಲ್ಲರೂ ಬೇರೆ ಥರದ್ದು ಒಳ್ಳೊಳ್ಳೆ ಸೆಟಲ್ಡ್ ಆಗಿರೋರೆ ನನ್ನ ಜೊತೆ ಎಮ್ ಬಿ ಎ ಮಾಡಿದವರೆಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲಿರೋರೆ ಈ ಥರದ್ದು ವೀಡಿಯೋಗಳಾಗಲಿ ಈ ಥರದ್ದೊಂದು ಸಂದರ್ಶನಗಳಾಗಲಿ ಅವರೆಲ್ಲರಿಗೂ ಉತ್ತರಗಳಾಗಿರ್ತವೆ ಅನ್ನೋದು ನನ್ನ ಖುಷಿ ಯಾಕೆಂದರೆ ಇದು ನೀವು ಎಷ್ಟೇ ಕೋಟಿ ಮಾಡಲಿ ಇನ್ನೊಂದು ಏನೇ ಮಾಡಲಿ ಇದು ಸಿಗೋಲ್ಲ ಇದು ಈ ಪ್ರ ಈ ಜನಗಳ ಪ್ರೀತಿ ಇದೆಲ್ಲ ಸಿಗೋದಿಲ್ಲ ಆ ಥರದ್ದೊಂದಕ್ಕೆ ಕಮ್ಯುನಿಕೇಷನ್ನೇ ನಮಗೆ ನಿಮ್ಮಂಥ ಮಾಧ್ಯಮಗಳು ಈ ಥರದ್ದು ಆದಾಗ ನಮಗೂ ಖುಷಿಯಾಗುತ್ತೆ ಈ ಥರ ಹೊಸ ಬರಹಗಾರರ ಮೇಲೆ ನಿಮ್ಮ ಪ್ರೋತ್ಸಾಹಗಳು ಇದೇ ರೀತಿ ಇರಲಿ ಸರ್ ಒಟ್ಟಿಗೆ ಸಾಗೋಣ ಸರ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ಪುನೀತ್ ಅವರ ಮಾತು ಜರ್ನಿ ವಿತ್ ರೈಟರ್ ಸಂಚಿಕೆ ನಿರಂತರ ಸಾಕ್ತಾ ಹೋಗುತ್ತೆ ಕನ್ನಡದ ಎಲ್ಲ ಬರಹಗಾರರನ್ನು ನಾವು ಕನ್ನಡ ಪಿಕ್ಚರ್ದವರು ಪ್ರೀತಿಯಿಂದ ಮಾತಾಡ್ತೀವಿ ಬಿಕಾಸ್ ರೈಟ್ರುಗಳು ಭಾಳಷ್ಟು ಮುಖ್ಯ ಕನ್ನಡ ಪಿಕ್ಚರ್ನ ವಿಶೇಷವಂತ ಸಂಚಿಕೆ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ ಕನ್ನಡ ಪಿಕ್ಚರ್